ಆತ್ಮೀಯ ಸ್ನೇಹಿತರೆ, ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಕಂಪ್ಯೂಟರ್ ಆಧಾರಿತ ಟಾಪ್ 30 ಅತಿ ಮುಖ್ಯ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈ ವಿಡಿಯೋದಲ್ಲಿ ಇರತಕ್ಕಂತಹ ಎಲ್ಲ ಪ್ರಶ್ನೆಗಳು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಪ್ರಶ್ನೆಗಳಾಗಿವೆ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರ ಬಗ್ಗೆ ಕಾಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳುತ್ತಾ, ಮೊದಲನೇ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಹಾರ್ಡ್ವೇರ್ ಅಲ್ಲ? ಎ ವಿಂಡೋಸ್, ಬಿ ಮಾನಿಟರ್, ಸಿ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಡಿ ಕೀಬೋರ್ಡ್. ಇದಕ್ಕೆ ಸರಿ ಉತ್ತರ ಆಯ್ಕೆ ಎ ವಿಂಡೋಸ್, ಇದು ಸಾಫ್ಟ್ವೇರ್. ಇನ್ನು ಬಿ, ಸಿ, ಡಿಗಳು ಹಾರ್ಡ್ವೇರ್ ಆಗಿವೆ. ಎರಡು ವಿಂಡೋಸ್, ಲೈನೆಕ್ಸ್ ಮತ್ತು ಉಬಂಟುಗಳು ಇದಕ್ಕೆ ಉದಾಹರಣೆಯಾಗಿವೆ. ಎ ಕಂಪ್ಯೂಟರ್ ಬಗೆಗಳು, ಬಿ ಆಪರೇಟಿಂಗ್ ವ್ಯವಸ್ಥೆಗಳು, ಸಿ ಜಾಲತಂತ್ರಾಂಶ, ಡಿ ಅನ್ವಯಿಕ ತಂತ್ರಾಂಶ. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ ಆಪರೇಟಿಂಗ್ ವ್ಯವಸ್ಥೆಗಳು. ಮೂರು, ಕಂಪ್ಯೂಟರ್ಗಳು ಡ್ಯಾಶ್ ಸಿಗ್ನಲ್ಗಳ ರೂಪದಲ್ಲಿ ಡೇಟಾವನ್ನು ಕಳಿಸುತ್ತವೆ ಮತ್ತು ಸ್ವೀಕರಿಸುತ್ತವೆ. ಇದಕ್ಕೆ ಸರಿ ಉತ್ತರ ಆಯ್ಕೆ ಎರಡು ಡಿಜಿಟಲ್. ಕಂಪ್ಯೂಟರ್ಗಳೆಲ್ಲವೂ ಸಹಿತ ಡಿಜಿಟಲ್ ಸಿಗ್ನಲ್ಗಳ ರೂಪದಲ್ಲಿ ಡೇಟಾವನ್ನು ಕಳುಹಿಸುತ್ತವೆ, ಜೊತೆಗೆ ಸ್ವೀಕರಿಸುತ್ತವೆ. ನಾಲ್ಕು, ಡ್ಯಾಶ್ಗೆ ಪರಿವರ್ತಿಸಲಾದ ದಾಖಲೆಗಳನ್ನು ವೆಬ್ಗೆ ಪ್ರಕಟಿಸಬಹುದು. ಇದಕ್ಕೆ ಸರಿ ಉತ್ತರ ಆಯ್ಕೆ ನಾಲ್ಕು HTML. HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಅಂತ. ವೆಬ್ ಬ್ರೌಸರ್ನಲ್ಲಿ ಪ್ರದರ್ಶಿಸಲು ವಿನ್ಯಾಸಗೊಳಿಸಲಾದ ಡಾಕ್ಯುಮೆಂಟ್ಗಳಿಗೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್ ಪ್ರಮಾಣಿತ ಮಾರ್ಕಪ್ ಭಾಷೆಯಾಗಿದೆ. ಐದು, ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳೆಯುವ ಮಾಪಕ. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್. ಸಾಮಾನ್ಯವಾಗಿ ಸೂಪರ್ ಕಂಪ್ಯೂಟರ್ಗಳ ವೇಗವನ್ನು ಫ್ಲೋಟಿಂಗ್ ಪಾಯಿಂಟ್ಸ್ ಆಪರೇಷನ್ ಪರ್ ಸೆಕೆಂಡ್ ನಲ್ಲಿ ಅಳೆಯುತ್ತಾರೆ. ಆರು, FTP ಇದರ ಸಂಕ್ಷಿಪ್ತ ರೂಪವಾಗಿದೆ. FTP ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಎನ್ನುವುದು ಕಂಪ್ಯೂಟರ್ ನೆಟ್ವರ್ಕ್ನಲ್ಲಿ ಕ್ಲೈಂಟ್ಸ್ ಮತ್ತು ಸರ್ವರ್ ನಡುವೆ ಕಂಪ್ಯೂಟರ್ ಫೈಲ್ಗಳ ವರ್ಗಾವಣೆಗೆ ಬಳಸುವ ಪ್ರಮಾಣಿತ ನೆಟ್ವರ್ಕ್ ಪ್ರೋಟೋಕಾಲ್ ಆಗಿದೆ. ಏಳು, MS ವರ್ಡ್ನಲ್ಲಿ Ctrl+N ಅನ್ನು ಇದಕ್ಕಾಗಿ ಬಳಸಲಾಗುತ್ತದೆ. ಎ ಡಾಕ್ಯುಮೆಂಟ್ ಉಳಿಸಲು, ಬಿ ಪ್ಯಾರಾಗ್ರಾಫ್ ಪ್ರಾರಂಭಿಸಲು, ಸಿ ಹೊಸ ಡಾಕ್ಯುಮೆಂಟ್ನ ತೆರೆಯಲು, ಡಿ ಡಾಕ್ಯುಮೆಂಟ್ನ ಮುಚ್ಚಲು. ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ Ctrl+N ಅನ್ನು ಕ್ರಿಯೇಟ್ ಎ ನ್ಯೂ ಡಾಕ್ಯುಮೆಂಟ್ಗೋಸ್ಕರ ಬಳಸಲಾಗುತ್ತದೆ. ಒಂಬತ್ತು, 8 ಬಿಟ್ಗಳ ಗುಂಪನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಸರಿ ಉತ್ತರ ಆಯ್ಕೆ ಒಂದು ಬೈಟ್. ಬೈನರಿ ಸಂಖ್ಯೆಯಲ್ಲಿನ ಪ್ರತಿ 1 ಅಥವಾ 0 ಇದನ್ನು ಬಿಟ್ ಎಂದು ಕರೆಯಲಾಗುತ್ತದೆ. 4 ಬಿಟ್ಗಳ ಗುಂಪನ್ನು ನಿಬಲ್ ಎಂದು ಕರೆದರೆ 8 ಬಿಟ್ಗಳ ಗುಂಪನ್ನು ಬೈಟ್ ಎಂದು ಕರೆಯುತ್ತಾರೆ. 10, ಡಾಕ್ಯುಮೆಂಟ್ ರಚಿಸಲು ನೀವು ಫೈಲ್ ಮೆನುವಿನಲ್ಲಿ ಡ್ಯಾಶ್ ಆಜ್ಞೆಯನ್ನು ಬಳಸುತ್ತೀರಿ. 1 ತೆರೆಯಿರಿ, 2 ಮುಚ್ಚಿ ಕ್ಲೋಸ್, 3 ಹೊಸದು ನ್ಯೂ, 4 ಉಳಿಸಿ ಸೇವ್. ಇದಕ್ಕೆ ಸರಿ ಉತ್ತರ ಆಯ್ಕೆ 3 ನ್ಯೂ ಅಥವಾ ಹೊಸ ಆಜ್ಞೆಯನ್ನು ಬಳಸಿ ಫೈಲ್ ಮೆನುವಿನಲ್ಲಿ ಡಾಕ್ಯುಮೆಂಟ್ ಅನ್ನು ರಚಿಸಬಹುದು. 11, ಪ್ರಪಂಚದಾದ್ಯಂತ ಹಲವಾರು ಕಂಪ್ಯೂಟರ್ಗಳನ್ನು ಸಂಪರ್ಕಿಸುವ ನೆಟ್ವರ್ಕ್. ಇದಕ್ಕೆ ಸರಿ ಉತ್ತರ ಆಯ್ಕೆ 2 ಇಂಟರ್ನೆಟ್. 12, DTP ಎನ್ನುವುದು ಕಂಪ್ಯೂಟರ್ ಸಂಕ್ಷೇಪಣ, ಕಂಪ್ಯೂಟರ್ ಅಬ್ರಿವಿಯೇಷನ್ ಎಂದರೆ ಸಾಮಾನ್ಯವಾಗಿ. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ ಡೆಸ್ಕ್ಟಾಪ್ ಪಬ್ಲಿಷಿಂಗ್. ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಎನ್ನುವುದು ಪರ್ಸನಲ್ ಕಂಪ್ಯೂಟರ್ನಲ್ಲಿ ಪುಟ ವಿನ್ಯಾಸ ತಂತ್ರಾಂಶವನ್ನು ಬಳಸಿಕೊಂಡು ದಾಖಲೆಗಳ ರಚನೆಯಾಗಿದೆ. 13, ಮೈಕ್ರೋ ಪ್ರೊಸೆಸರ್ಗಳೊಂದಿಗೆ ನಿರ್ಮಿಸಲಾದ ಕಂಪ್ಯೂಟರ್ಗಳ ಪೀಳಿಗೆ ಯಾವುದು? ಎ 3ನೇ, ಬಿ 4ನೇ, ಸಿ 1ನೇ, ಡಿ 2ನೇ. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ 4ನೇ. ಕಂಪ್ಯೂಟರ್ ತಂತ್ರಜ್ಞಾನದ 4ನೇ ಜನರೇಷನ್ ಇದು ಮೈಕ್ರೋ ಪ್ರೊಸೆಸರ್ಗಳನ್ನು ಅವಲಂಬಿಸಿದೆ. ಒಂದೇ ಚಿಪ್ನಲ್ಲಿ ಸಾವಿರಾರು ಅಥವಾ ಲಕ್ಷಾಂತರ ಟ್ರಾನ್ಸಿಸ್ಟರ್ಗಳನ್ನು ಪ್ಯಾಕ್ ಮಾಡಲು ಮೈಕ್ರೋ ಪ್ರೊಸೆಸರ್ಗಳು ದೊಡ್ಡ ಸ್ಕೇಲ್ ಇಂಟಿಗ್ರೇಷನ್ ಮತ್ತು ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ತಂತ್ರಗಳನ್ನು ಬಳಸಿಕೊಳ್ಳುತ್ತವೆ. 14, ISDN ಎಂಬ ಡಿಜಿಟಲ್ ದೂರ ಸಂಪರ್ಕ ಪದವು ಇದರ ಸಂಕ್ಷಿಪ್ತ ರೂಪವಾಗಿದೆ. ಇದಕ್ಕೆ ಸರಿ ಉತ್ತರ I can see Integrated Services Digital Network. Integrated Services Digital Network एन्नुवुदु सर्क्यूट स्विच्ड टेलीफोन नेटवर्क सिस्टम आगिद्दु ಇದರ ಮೂಲಕ ಧ್ವನಿ ವಿಡಿಯೋ ಡೇಟಾ ಮತ್ತು ಇತರ ನೆಟ್ವರ್ಕ್ ಸೇವೆಗಳನ್ನು ಏಕಕಾಲದಲ್ಲಿ ಡಿಜಿಟಲ್ ಪ್ರಸಾರಕ್ಕಾಗಿ ಬಳಸಬಹುದು. 15 ಪಿಡಿಎಫ್ ಎಂಬ ಸಂಕ್ಷಿಪ್ತ ರೂಪ ಯಾವುದನ್ನು ಸೂಚಿಸುತ್ತದೆ? ಪಿಡಿಎಫ್ ಎನ್ನುವುದು ಫೋಲ್ಡಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್. ಇದು 1993 ರಲ್ಲಿ ಅಡೋಬ್ ಅಭಿವೃದ್ಧಿಪಡಿಸಿದ ಫೈಲ್ ಫಾರ್ಮ್ಯಾಟ್ ಆಗಿದೆ. 16 ಕಂಪ್ಯೂಟರ್ನ 4 ಪ್ರಮುಖ ಕಾರ್ಯಗಳ ಕ್ರಮ ಕೆಳಗಿನವುಗಳಲ್ಲಿ ಯಾವುದು? ಕಂಪ್ಯೂಟರ್ನ 4 ಪ್ರಮುಖ ಕಾರ್ಯಗಳು ಎಂದರೆ ಇನ್ಪುಟ್, ಪ್ರೋಸೆಸ್, ಔಟ್ಪುಟ್, ಸ್ಟೋರೇಜ್. ಹಾಗಾಗಿ ಆಯ್ಕೆ ಬಿ ಸರಿಯಾದ ಉತ್ತರ. 17 ಶೇಖರಣೆಯ ಅತಿ ದೊಡ್ಡ ಘಟಕವೆಂದರೆ ಎ ಗಿಗಾಬೈಟ್, ಬಿ ಟೆರಾಬೈಟ್, ಸಿ ಮೆಗಾಬೈಟ್, ಡಿ ಕಿಲೋಬೈಟ್. ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ ಟೆರಾಬೈಟ್, ಇದೆ ಅತಿ ದೊಡ್ಡ ಘಟಕವಾಗಿದೆ. 18 ಈ ಕೆಳಗಿನ ಯಾವ ಸಾಧನಗಳು ಕಂಪ್ಯೂಟರ್ಗಳಿಗೆ ಮತ್ತು ದೂರವಾಣಿ ಮಾರ್ಗಗಳ ಮೂಲಕ ಡೇಟಾವನ್ನು ಕಳುಹಿಸುತ್ತವೆ ಮತ್ತು ಸ್ವೀಕರಿಸುತ್ತವೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಎ ಮೋಡೆಮ್. 19 ಟೆರಾಬೈಟ್ನಲ್ಲಿ ಎಷ್ಟು ಬೈಟ್ಗಳಿವೆ? 1 ಟೆರಾಬೈಟ್ನಲ್ಲಿ 1 ಟ್ರಿಲಿಯನ್ ಬೈಟ್ಗಳಿವೆ. 20 RAM ಈ ಕೆಳಗಿನವುಗಳಲ್ಲಿ ಯಾವುದು ಒಳಗೊಂಡಿದೆ? RAM ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಇದು ಅರೆವಾಹಕಗಳು ಸೆಮಿಕಂಡಕ್ಟರ್ಗಳನ್ನು ಒಳಗೊಂಡಿದೆ. 21 ಈ ಕೆಳಗಿನವುಗಳಲ್ಲಿ ಯಾವುದು ವ್ಯವಸ್ಥೆಯನ್ನು ಹ್ಯಾಕರ್ಗಳಿಂದ ರಕ್ಷಿಸುತ್ತದೆ? ಇದಕ್ಕೆ ಸರಿ ಉತ್ತರ ಆಯ್ಕೆ ಸಿ ಫೈರ್ವಾಲ್. ಫೈರ್ವಾಲ್ ಎನ್ನುವುದು ಒಂದು ಸುರಕ್ಷತಾ ಸಾಧನವಾಗಿದೆ. ಕಂಪ್ಯೂಟರ್ ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಇದು ಟ್ರಾಫಿಕ್ ಅನ್ನು ಫಿಲ್ಟರ್ ಮಾಡುವ ಮೂಲಕ ಮತ್ತು ಕಂಪ್ಯೂಟರ್ನಲ್ಲಿನ ಖಾಸಗಿ ಡೇಟಾಗೆ ಅನಧಿಕೃತ ಪ್ರವೇಶವನ್ನು ಪಡೆಯದಂತೆ ಹೊರಗಿನವರನ್ನು ತಡೆಯುವ ಮೂಲಕ ನೆಟ್ವರ್ಕ್ ಅನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. 22 ಸಿಮ್ ಇದರ ವಿಸ್ತೃತ ರೂಪ. ಸಿಮ್ ಇದರ ವಿಸ್ತೃತ ರೂಪ ಸಬ್ಸ್ಕ್ರೈಬರ್ ಐಡೆಂಟಿಟಿ ಮಾಡ್ಯೂಲ್, ಆಯ್ಕೆ ಎ. 23 BIOS ಎಂದರೇನು? BIOS ಎಂದರೆ ಇದು ಪರ್ಸನಲ್ ಕಂಪ್ಯೂಟರ್ನ ಪ್ರಮುಖ ಆರಂಭಿಕ ಪ್ರೋಗ್ರಾಮ್ ಆಗಿದೆ. ಬಿ ಅಂದರೆ ಬೇಸಿಕ್, ಐ ಅಂದರೆ ಇನ್ಪುಟ್, ಓ ಅಂದರೆ ಔಟ್ಪುಟ್, ಎಸ್ ಅಂದರೆ ಸಿಸ್ಟಮ್. ಆಯ್ಕೆ ಎ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ನಮ್ಮ ಸಿಸ್ಟಮನ್ನು ಬೂಟ್ ಮಾಡಲು ಜವಾಬ್ದಾರಿಯುತ ಅಂತರ್ನಿರ್ಮಿತ ಕೋರ್ ಪ್ರೊಸೆಸರ್ ಸಾಫ್ಟ್ವೇರ್ ಇದು. 24 ಮೊಬೈಲ್ ಟೆಲಿಫೋನ್ನಲ್ಲಿ GSM ಎಂದರೇನು? GSM ವಿಶ್ವದ ಸಂಚಾರಿ ದೂರವಾಣಿಗಳಲ್ಲಿ ಅತ್ಯಂತ ಜನಪ್ರಿಯ ಗುಣಮಟ್ಟದ ತಂತ್ರಜ್ಞಾನ. GSM ಅಂದರೆ ಜಿ ಅಂದರೆ ಗ್ಲೋಬಲ್, ಎಸ್ ಅಂದರೆ ಸಿಸ್ಟಮ್ ಫಾರ್ ಮೊಬೈಲ್ ಕಮ್ಯುನಿಕೇಶನ್ಸ್. 25 ಬ್ರಿಯಾನ್ ಆಕ್ಟನ್ ಮತ್ತು ಜಾನ್ ಕೌನ್ ರವರು ಏನನ್ನ ಸೃಜಿಸಿದರು? ಎ ಟ್ವಿಟರ್, ಬಿ ಫೇಸ್ಬುಕ್, ಸಿ ಇನ್ಸ್ಟಾಗ್ರಾಮ್, ಡಿ ವಾಟ್ಸಪ್. ಇದಕ್ಕೆ ಸರಿ ಉತ್ತರ ಆಯ್ಕೆ ಡಿ ವಾಟ್ಸಪ್. ಬ್ರಿಯಾನ್ ಆಕ್ಟನ್ ಮತ್ತು ಜಾನ್ ಕೌನ್ ಇವರು ಯಾಹೂನ ಮಾಜಿ ಉದ್ಯೋಗಿಗಳು. ಇವರು ವಾಟ್ಸಪ್ ಅನ್ನು ಸ್ಥಾಪಿಸಿದರು. ಇನ್ನು ಮಾರ್ಕ್ ಜುಕರ್ಬರ್ಗ್ ಫೇಸ್ಬುಕ್ನ ಸ್ಥಾಪಕರಾದರೆ ಜಾಕ್ ಡೋರ್ಸೆ ಮತ್ತು ನೋಹಾ ಗ್ಲಾಸ್ ಟ್ವಿಟರ್ನ ಸ್ಥಾಪಕರು. ಕೆವಿನ್ ಸಿಸ್ಕೋಮ್ ಮತ್ತು ಮೈಕ್ ಕೈಗರ್ ಇನ್ಸ್ಟಾಗ್ರಾಮ್ನ ಸ್ಥಾಪಕರು. 26 ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಎಐನ ವಿಸ್ತೃತ ರೂಪವೇನು? ಇದಕ್ಕೆ ಸರಿ ಉತ್ತರ ಆಯ್ಕೆ ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ. ಮಾನವರು ಮತ್ತು ಪ್ರಾಣಿಗಳು ಪ್ರದರ್ಶಿಸುವ ನೈಸರ್ಗಿಕ ಬುದ್ಧಿಮತ್ತೆಗಿಂತ ಭಿನ್ನವಾಗಿ ಯಂತ್ರಗಳಿಂದ ಪ್ರದರ್ಶಿಸಲ್ಪಟ್ಟ ಬುದ್ಧಿವಂತಿಕೆಯನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂದು ಕರೆಯುತ್ತಾರೆ. 27 MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಸ್ವಯಂಚಾಲಿತ ಕಾರ್ಯಕಾರಿ ಕೀಲಿಯನ್ನು ಬಳಸಲಾಗುತ್ತದೆ? 1 F1, 2 F3, 3 F5, 4 F7. ಇದಕ್ಕೆ ಸರಿ ಉತ್ತರ ಆಯ್ಕೆ 4 F7. ಇದು ಸ್ಪೆಲ್ಲಿಂಗ್ ಡೈಲಾಗ್ ಬಾಕ್ಸ್ ನ ಡಿಸ್ಪ್ಲೇ ಮಾಡಿದ್ರೆ, ಇನ್ನು F1 ವರ್ಡ್ ಹೆಲ್ಪ್ ವಿಂಡೋನ ಡಿಸ್ಪ್ಲೇ ಮಾಡುತ್ತೆ, ಇನ್ನು F5 ಗೋ ಟು ಡೈಲಾಗ್ ಬಾಕ್ಸ್ ಡಿಸ್ಪ್ಲೇ ಮಾಡಿದರೆ F3 ಪೂರ್ವಭಾವಿ ಪದದಿಂದ ಆಟೋ ಟೆಕ್ಸ್ಟ್ ನಮೂದನ್ನು ಬದಲಾಯಿಸಲು ಬಳಸುತ್ತಾರೆ. 28 ಕೆಳಗಿನ ಯಾವ ಸಾಧನವನ್ನು ನೇರವಾಗಿ ವಿಷಯ ಚಿತ್ರಣ ಮುದ್ರಣಕ್ಕಾಗಿ ಬಳಸಬಹುದು? ಇದಕ್ಕೆ ಸರಿ ಉತ್ತರ ಆಯ್ಕೆ 3 OCR. OCR ಇದರ ವಿಸ್ತೃತ ರೂಪ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಅಥವಾ ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್. ಅಂದ್ರೆ ಟೈಪ್ ಮಾಡಿದ, ಕೈ ಬರಹದ ಅಥವಾ ಮುದ್ರಿತ ಪಠ್ಯದ ಚಿತ್ರಗಳನ್ನು ಯಂತ್ರ ಎನ್ಕೋಡ್ ಮಾಡಿದ ಪಠ್ಯಕ್ಕೆ ಎಲೆಕ್ಟ್ರಾನಿಕ್ ಅಥವಾ ಯಾಂತ್ರಿಕ ಪರಿವರ್ತನೆಗಾಗಿ ಇದನ್ನು ಬಳಸಬಹುದು. 29 ಯುನಿವಾಕ್ ಅನ್ನು ಈ ರೀತಿ ಕರೆಯುತ್ತಾರೆ. ಯುನಿವಾಕ್ ಇದರ ವಿಸ್ತೃತ ರೂಪ ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್, ಯೂನಿವರ್ಸಲ್ ಸ್ವಯಂಚಾಲಿತ ಕಂಪ್ಯೂಟರ್. ಇದು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಉತ್ಪಾದಿಸಲಾದ ಮೊದಲ ವಾಣಿಜ್ಯ ಕಂಪ್ಯೂಟರ್ ಆಗಿದೆ. 30 MICR ಅನ್ನು ಹೊಂದಿರುವಂಥದ್ದು. MICR ಮೀನ್ಸ್ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್. MICR ಕೋಡ್ ಎಂದು ಕರೆಯಲ್ಪಡುವ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೆಕಗ್ನಿಷನ್ ಕೋಡ್ ಮುಖ್ಯವಾಗಿ ಬ್ಯಾಂಕಿಂಗ್ ಉದ್ಯಮವು ಚೆಕ್ ಮತ್ತು ಇತರ ದಾಖಲೆಗಳ ಸಂಸ್ಕರಣೆ ಮತ್ತು ತೆರವುಗೊಳಿಸುವಿಕೆಯನ್ನು ಸುವ್ಯವಸ್ಥಿತಗೊಳಿಸಲು ಬಳಸುವ ಅಕ್ಷರ ಗುರುತಿಸುವಿಕೆ ತಂತ್ರಜ್ಞಾನವಾಗಿದೆ. ಆತ್ಮೀಯರೇ, ಇದುವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಮತ್ತೊಮ್ಮೆ ಧನ್ಯವಾದಗಳು.